ವೀಕ್ಷಕ ಬಾಂಧವರಿಗೆಲ್ಲ ನನ್ನ ಶರಣ ಶರಣಾರ್ಥಿಗಳು. ನಾನು ಸಂಗೈ ಸ್ವಾಮಿ ಮಹಾಶಿವಯೋಗಿ ಶಿವಪ್ಪಯ್ಯ ಜನವರ ಆಶ್ರಮ ನಾಡಿನಲ್ಲಿ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂದರೆ ಹೊಟ್ಟೆ ನೋವು ನಿವಾರಣೆಗೆ ಮನೆ ಮದ್ದು ಮಾಹಿತಿ. ಏನು ಹೇಳ್ರಿ, ಹೊಟ್ಟೆ ನೋವಿಗೆ ಮನೆ ಮದ್ದಿನ ಮಾಹಿತಿ ಹೇಳ್ತೀನಿ ನಿಮಗೆ. ಅದಕ್ಕೆ ಪೂರ್ವದೊಳಗೆ ನೀವು ಸಬ್ಸ್ಕ್ರೈಬ್ ಮಾಡಬೇಕು, ನನಗೆ ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಮಾಡಿ ಹೊರಗೆ ತುಂಬಬೇಕು. ತುಂಬ್ತೀರಲ್ಲ, ತುಂಬಿ. ದಯವಿಟ್ಟು ಇದರಿಂದ ನಿಮ್ಗೆ ಯಾವುದೇ ಥರದ ದುಡ್ಡು ಕಾಸು ಏನು ಖರ್ಚಾಗೋದಿಲ್ಲ. ದಯವಿಟ್ಟು ಹುರುಪು ತುಂಬಿ ಅಂತ ನಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ. ಏನಪ್ಪ ಅಂದರೆ ಏನ್ರಿ, ಹೊಟ್ಟೆ ನೋವು, ಹೊಟ್ಟೆ ಯಾರಿಗೈತಿ ಅವ್ರಿಗೆಲ್ಲರಿಗೂ ನೋವು ಇರುತ್ತೆ. ಹೊಟ್ಟೆ ನೋವು ನಾನಾ ಥರದ್ದು ಪಿತ್ತಾಗಿ ಹೊಟ್ಟೆ, ಕೆಲವರಿಗೆ ಕಫ ಆಗಿನೇ ಇರ್ತೈತಿ, ಕೆಲವರಿಗೆ ಕಫ ಹೆಚ್ಚಾಗಿ ಹಾಕತೈತಿ, ಕೆಲವರಿಗೆ ವಾತ ಹೆಚ್ಚಾಗಿ ಹಾಕತೈತಿ. ಪಿತ್ತ ಕಫ ವಾತ ಪಿತ್ತ ಕಫ ಇವ ಮೂರ ಕಾಯ ನಮ್ಮ ಮೂಲ ಮನುಷ್ಯನಿಗೆ ಕಾಯಿಲೆ ತರುವಂಥವು ಅಂದರೆ ಇವ ಮೂರನ್ನ. ಅವು ಬ್ಯಾಲೆನ್ಸ್ ಇರಬೇಕು, ಬೇಕವು ದೇಹಕ್ಕೆ, ಆದರೆ ಬ್ಯಾಲೆನ್ಸ್ ಆಗಿರ್ಬೇಕು ಅವು. ಅಂಥವು ಅವನ್ನ ಮಾಡ್ಬೇಕಪ್ಪ ಅಂದ್ರೆ ಏನಪ್ಪ ಅಂದರೆ ಸಕ್ರೆ ಒಂದೆರಡು ಚಮಚ ಸಕ್ರೆ ತೊಗೊಳ್ರಿ, ಕಲ್ಲು ಸಕ್ರೆ ಪೌಡರ್ ಮಾಡ್ಕೊರಿ. ಆ ಪೌಡರ್ನ ಏನ್ರಿ, ನೆಲ್ಲಿಕಾಯಿ ರಸ, ಅದಕ್ಕೆ ನೆಲ್ಲಿಕಾಯಿ ರಸ ಹಾಕ್ಬೇಕು ಒಂದೆರಡು ಮೂರು ಚಮಚೆ. ಒಂದು ಎರಡು ಮೂರು ಚಮಚೆ ಜೇನುತುಪ್ಪ ಹಾಕೋರಿ, ಇದು ಸಕ್ಕರೆ ಹಾಕೊಂಡು ಪೌಡರ್ ಹಾಕೊತೀರಿ, ಕಲ್ಲು ಸಕ್ಕರೆ ಪೌಡರು ಒಂದೆರಡು ಮೂರು ಚಮಚೆ. ಇದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಗೆ ನೆಲ್ಲಿಕಾಯಿ ರಸ ಎರಡು ಮೂರು ಚಮಚೆ, ಒಂದು ಎರಡು ಮೂರು ಚಮಚೆ ಕಲ್ಲು ಸಕ್ಕರೆ ಪೌಡರು, ಅದು ಚೂರ್ಣ ಪೌಡರ್ ಹಾಕ್ಕೊಂಡು ಅದನ್ನು ಸರಿಯಾಗಿ ಮಿಕ್ಸ್ ಮಾಡಿ ಸೇವಿಸ್ತಾ ಬರಬೇಕು. ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಸೇವಿಸ್ತಾ ಬಂದ್ರೆ ನಿಮ್ಮ ಹೊಟ್ಟೆ ನೋವು ಕಡಿಮೆ ಹಾಕ್ಕೊಂತ ಬರ್ತೈತಿ. ನಿಮ್ಗೆ ಯಾವಾಗ ಕಡಿಮೆ ತಾವು ಬಿಟ್ಬಿಟ್ರಿ, ಎಷ್ಟು ದಿನ ಮಾಡಬೇಕು ಅಂತ ಏನು ಮಾಡಬೇಕು ಹಿಂಗೆ ಅಂತೇಳಿ ಏನು ಕೇಳೋಕೆ ಹೋಗ್ಬೇಡ್ರಿ. ಯಾಕಂದರೆ ಅದು ನಿಮ್ಗೆ ಆರಾಮಾದಲ್ಲಿ ಬಿಟ್ಬಿಡ್ರಿ, ಇದರಿಂದ ಯಾವುದೇ ಥರದ ಅಡ್ಡ ಪರಿಣಾಮ ಇರುವುದಿಲ್ಲ. ಒಂದು ಎರಡನೇದು ಯಾವುದು ಏನಪ್ಪ ಅಂದರೆ ಯಾವುದೇ ಥರದ ನಿಮಗೆ ಇದು ಇನ್ನೂ ಎಷ್ಟು ಹೆಚ್ಚಿನ ರೋಗ ತನ್ನ ಒಂದು ರೋಗಿನ ಜೊತೆಗೆ ಇನ್ನೊಂದು ರೋಗ ಕರ್ಕೊಂಡು ಹೋಗುತ್ತಿದ್ದು ಹೊರಗೆ ಹೋಗ್ಬಿಡ್ತದೆ, ಕಡಿಮೆ ಆಗುತ್ತೆ. ಅಷ್ಟು ಅದ್ಭುತವಾಗಿ ಕೆಲಸ ಮಾಡ್ತವೆ ಗಿಡಮೂಲಿಕೆ ಮನಮೂಲಿಕೆಗಳು ಏನ್ರಿ. ಅದಕ್ಕೆ ಇದನ್ನು ಮಾಡಿ ಇದ್ರ ಉಪಯೋಗ ತೊಗೊಂಡು ನಂದು ಏನೇ ಆಸೆ ಐತಪ್ಪ ಅಂದರೆ ನಿಮಗೆ ನೀವೇ ವೈದ್ಯರಾಗಬೇಕು. ಒಂದನೇದ್ದು ಅಡುಗೆ ಮನೆಯೇ ಔಷಧಾಲಯ ಆಗಬೇಕು, ಮಾಡಿಕೊರಿ. ಆಹಾರವೇ ಔಷಧವಾಗಬೇಕು. ಇಷ್ಟು ನಮ್ಮ ಇದು ಐತೆ ಏನ್ರಿ. ಅದ್ರ ಪ್ರಕಾರ ನಮ್ಮ ಸ್ಲೋಗನ್ ಐತಲ್ಲ, ರೈತನೇ ರಾಜ, ರೈತನೇ ಕುಬೇರ, ರೈತನೇ ಮಹಾರಾಜ. ಇದು ಗಳಿಕೆ ಆಶ್ರಮ ಅಲ್ಲವಯ್ಯ, ಬಳಕೆ ಆಶ್ರಮ. ಮತ್ತು ಇಂಥದ ಮಾಹಿತಿ ತೊಗೊಂಡು ಬಿಟ್ಟೇಕಿನಿ. ಅಲ್ಲಿವರೆಗೂ ನನ್ನ ಶರಣು ಶರಣಾರ್ಥಿಗಳು.